ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಕ್ಕಪ್ಪ, ಇವತ್ತು ಇಷ್ಟೊಂದು ಹಾಡ್ಕೊಂಡು ಮೇಡಮ್ ಹಿಂಗೆಲ್ಲ ತೋರಿಸ್ತಾ ಇದ್ದಾರೆ ನಮಗೆ ಅಂತ ಅನ್ಕೋಬೋದು ನೀವು. ಫ್ರೆಂಡ್ಸ್, ಬೇರೆ ಏನೂ ಇಲ್ಲ, ನನಗೆ ಸುಮಾರು ಜನ ಕೇಳ್ತಾ ಇದ್ರಿ, ಮ್ಯಾಮ್ ನಾವು ಬಿಗಿನರ್ಸು, ಇವಾಗ ತಾನೇ ಸ್ಯಾರಿ ಕುಚ್ಚು ಎಲ್ಲ ಕಲಿತು ಮುಗ್ದಿದೆ, ನಾವು ಹೇಗೆ ಇನ್ವೆಸ್ಟ್ ಮಾಡೋದು ಮೆಟೀರಿಯಲ್ಸ್ ಮೇಲೆ ಅಂತ ನನಗೆ ಕ್ವಶನ್ಸ್ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿರೋದು ಇದು. ಫ್ರೆಂಡ್ಸ್, ಇದೇನು ಗೊತ್ತಾ, ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಇದು. ನನಗೆ ರೀಟೇಲ್ ಶಾಪಲ್ಲೇ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ಮಾಡೋರು. ಇನ್ನೂ ಒಂದು ಸ್ಯಾರಿ ಆರ್ಡ್ರ್ ಬಂದಿರಲ್ಲ ಅವರು ಅಂಥವರಿಗೆ ನಾನು ರೀಟೇಲ್ ಶಾಪಲ್ಲೇ ತೊಗೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ಹೋಲ್ಸೇಲ್ಗೆ ಹೋಗಿ ವೇಸ್ಟ್ ಮಾಡೋದಕ್ಕಿಂತ ದುಡ್ಡನ್ನ ರೀಟೇಲ್ ಶಾಪಲ್ಲೇ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ರೀಟೇಲ್ ಶಾಪಲ್ಲಿ 10 ರುಪೀಸ್ಗೆ 20 ಗ್ರಾಮ್ಸ್ ಅಂತ ಹೇಳಿ ಕೊಡ್ತಾರೆ. ಇದನ್ನು ನಾನು ತೊಗೊಳ್ಳೋ ಕಡೆ ಅಷ್ಟೇ ಕೊಡೋದು. ನಾನು ಯೂಶ್ವಲಿ 10 ಗ್ರಾಮ್ಗೆ 20 ರುಪೀಸು ಈ ಥರ ಇರುತ್ತೆ. ಜೊತೆಗೆ ಎಲ್ಲ ಥರ ಬೀಡ್ಸು ಇಷ್ಟಿಷ್ಟಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಈ ಫ್ಲವರ್ ಬೀಡ್ಗಳು ಅಷ್ಟೇ, ಮತ್ತು ವೆರೈಟೀಸ್ ಬೀಡ್ಸ್ಗಳು ಸಿಗುತ್ತೆ ಫ್ಲವರಲ್ಲೇ. ಇದು ಇದರಲ್ಲೇ ತುಂಬ ಚಿಕ್ಕದ್ದು ಬೇಕು ಅಂದ್ರೂ ಸಿಗುತ್ತೆ. ಬಟ್ ನಾನೇನಪ್ಪ ಹೇಳೋದು ಅಂತ ಅಂದರೆ ಇನ್ವೆಸ್ಟ್ ಲೆಸ್ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಟೈಮು ನಾವು ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ, ಇವಾಗ ಕಲಿತು ನಾವು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ಇನ್ನೂ ಯಾವುದೇ ಆರ್ಡರ್ಸ್ ಬಂದಿರಲ್ಲ. ಜಸ್ಟ್ ಕ್ಯಾಟಲಾಗ್ ಮಾಡಬೇಕಾಗಿರುತ್ತೆ ನಾವು. ಆ ಕ್ಯಾಟಲಾಗ್ ಮಾಡಬೇಕಾದ್ರೆ ಓ ನಮಗೆ ಆರ್ಡರ್ಸ್, ಒಳ್ಳೆ ಆರ್ಡರ್ಸ್ ಸಿಕ್ಬಿಡುತ್ತೆ ಇನ್ನು ನಮಗೆ ಅಂತ ಎಲ್ಲ ತಲೆಯಲ್ಲಿ ಥಾಟ್ಸ್ ಬಂದು ನಾವು ಬಲ್ಕಾಗಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಎಷ್ಟೋ ಜನ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾವು ಕ್ಯಾಟಲಾಗ್ ಆಗಲಿ, ಫಸ್ಟು ಬಿಗಿನರ್ಸು ಇನ್ವೆಸ್ಟ್ ಕಡಿಮೆ ಮಾಡಿ. ಇದೆಲ್ಲ ಆಲ್ಮೋಸ್ಟು 10 ರುಪೀಸು, ಇದೆಲ್ಲನೂ 10 ರುಪೀಸ್ಗೆ 20 ಗ್ರಾಮ್ಸು ಈ ಥರ ಎಲ್ಲ ಸಿಗುತ್ತೆ ಬೀಡ್ಸಿದು. ವೆರೈಟೀಸ್ ಆಫ್ ಬೀಡ್ಸ್ ಇರುತ್ತೆ ಇದರಲ್ಲಿ. ಇದು ಅಷ್ಟೇ, ಇದೆಲ್ಲ ಆಲ್ರೆಡಿ ಯೂಸ್ ಮಾಡಾಗಿದೆ. ಇದೇನು ಒಂದು 10 ರುಪೀಸ್ಗೆ 1 20 ಗ್ರಾಮ್ಸ್ ಅಂತೇಳಿ ಕೊಟ್ಟು ನೀವು ತೊಗೋತೀರಲ್ವಾ? ಸೊ ಒಂದು ಸ್ಯಾರಿ ಮಾಡಿದ್ರೆ ನಮಗೆ ಅರೌಂಡ್ ಈ ಡಿಸೈನ್ ಹಾಕಿ ಮಾಡಿದ್ರೆ ಮಿನಿಮಮ್ ಅಂದರೂ 500ಗಿಂತ ಕಡಿಮೆ ಅಂತೂ ನಾವು ಚಾರ್ಜ್ ಮಾಡೋದಕ್ಕಾಗೋದಿಲ್ಲ. ಸೊ ಆವಾಗ ನಾವು ಇನ್ವೆಸ್ಟ್ಮೆಂಟ್ಗೆ ದುಡ್ಡನ್ನ ಆ ಥರ ಮಾಡ್ಕೊಳ್ಳೋಣ. ಮುಂಚೆನೇ ನಮ್ಮ ಕೈಯಲ್ಲಿ ಇದ್ದಿದ್ದನ್ನು ಇನ್ವೆಸ್ಟ್ ಮಾಡೋದು ಬೇಡ ಅಂತ ನನ್ನ ಒಂದು ಸಜೆಷನ್ನು. ಜೊತೆಗೆ ನಾವು ದಾರಗಳಿಗೂ ಅಷ್ಟೇ, ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ನಾವು ಕ್ಯಾಟಲಾಗ್ ಎಲ್ಲ ಮಾಡಬೇಕಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ. ಒಂದಷ್ಟು ಡಾರ್ಕ್ ಶೇಡ್ನ ತೊಗೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಡಾರ್ಕ್ ಶೇಡ್ಸು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಗೋಲ್ಡ್ ಶೇಡ್ ಅಂತೂ ಬೇಕಾಗೇ ಇರುತ್ತೆ ಎಲ್ಲ ಡಿಸೈನ್ಗಳಿಗೂ. ಸೊ ಡಾರ್ಕ್ ಶೇಡ್ನ ತೊಗೊಳ್ಳಿ ಅಂಥೇಳಿ ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಜೊತೆಗೆ ಎಕ್ಸ್ಟ್ರಾ ಅಂದರೆ ಇನ್ನೇನೂ ಇಲ್ಲ, ಒಂದು ಲೈನ್ ಕ್ರಿಸ್ಟಲ್ ತೊಗೊಳ್ಳಿ. ಮತ್ತು ಸ್ಟೋನು ಪರ್ಲ್ ಚೈನ್ ಎಲ್ಲ ಅಷ್ಟೇ, ಇದೆಲ್ಲನೂ 1 1 ಮೀಟರ್ ಅಷ್ಟೇ ತೊಗೊಳ್ಳಿ. 1 1 ಮೀಟರ್ ಎಲ್ಲ ಅರೌಂಡ್ 20 ರುಪೀಸ್ ಇರುತ್ತೆ. ಸೊ ಇದು ಅಷ್ಟೇ 20 ರುಪೀಸ್ ಇರುತ್ತೆ, ಇದು ಸ್ಟೋನ್ದು ಆ್ಯಕ್ಚುಲಿ ಇದು. ಜೊತೆಗೆ ಒಂದು ಗ್ಲೂ ತೊಗೊಳ್ಳಿ ನಿಮಗೆ. ಸೊ ಈ ಗ್ಲೂ ಅರೌಂಡ್ ಬಂದು 1 15 ರುಪೀಸ್ ಇರುತ್ತೆ. ಆ್ಯಕ್ಚುಲಿ ಇದು 10 ರುಪೀಸಿಂದನೂ ಸಿಗುತ್ತೆ ಚಿಕ್ಕ ಚಿಕ್ಕದು. ಸೊ ನೀಡಲ್ಸ್ ಅಂತ ಬಂದಾಗ ಇದು ಬಿಗ್ ಐ ನೀಡಲ್ ಅಂತ ಹೇಳ್ತೀವಿ ಇದಕ್ಕೆ. ನೋಡಿ ಹಿಂದೆಗಡೆ ಇದ್ರ ಕಣ್ಣು ಎಷ್ಟು ದೊಡ್ಡದಿರುತ್ತೆ. ಸೊ ಇದನ್ನು ತೊಗೊಳ್ಳಿ ಅಂತ ಹೇಳ್ತೀವಿ. ಇದನ್ನು ಮಾತ್ರ ಅಟ್ಲೀಸ್ಟ್ ಒಂದು ಮ್ಯಾಕ್ಸಿಮಮ್ 3 ನೀಡಲ್ ಆದರೂ ತೊಗೊಳ್ಳಿ, ಈ ನೀಡಲ್ಸು. ಮತ್ತು ಇದು ಹೆಮ್ಮಿಂಗ್ ನೀಡಲ್ಲು, ಇದನ್ನು ಜರಿ ಥ್ರೆಡ್ಡಲ್ಲಿ ನಾವು ಕುಚ್ಚನ್ನ ಟೈ ಮಾಡೋದಕ್ಕೆ ನಮಗೆ ಬೇಕಾಗತ್ತೆ. ಮತ್ತು ಜರಿ ಥ್ರೆಡ್ ಅಂತ ಬಂದಾಗ ನಾನಿಲ್ಲಿ A1 ಬ್ರ್ಯಾಂಡ್ದು ಜರಿ ಥ್ರೆಡ್ ತೊಗೋತೀನಿ. ಸೊ ಇದರಲ್ಲಿ ವೈಯರ್ ಇರೋದಿಲ್ಲ, ದಾರ ಇರುತ್ತೆ. ನನ್ನ ಒಂದು ಸಜೆಷನ್ ಬಂದು A1 ಬ್ರ್ಯಾಂಡ್ದು. ಸೊ ಎಲ್ಲ ಥರದ ಬೀಡ್ಸು ಅಷ್ಟೇ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ತೊಗೊಳ್ಳಿ. ಫಸ್ಟೇ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ಅರೌಂಡ್ 500 ರುಪೀಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಅದರಿಂದನೇ ನೀವು ಒಂದಷ್ಟು ಸ್ಯಾರಿಗಳಿಗೆಲ್ಲ ಮಾಡಿ ಒಂದಷ್ಟು ದುಡ್ಡು ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇಲ್ಲಿ 500 ಇನ್ವೆಸ್ಟ್ ಮಾಡಿದ್ರೆ, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇಲ್ಲಿ ಅರೌಂಡ್ ನೀವೊಂದು 3000 to 4000 ರುಪೀಸ್ ಇಲ್ಲ ಅಬೋ, ಅದಕ್ಕಿಂತ ಅಬೋ ನೀವು ಮಾಡ್ಕೋಬೋದು ಇದನ್ನು. ಸೊ ಇನ್ನು ಬೇರೆ ಏನು ನಿಮ್ಗೆ ಇದು ಬೇಕಾಗಿಲ್ಲ, ಎಲ್ಲ ಸಿಕ್ತು ಅಂದ್ಕೋತೀನಿ. ಬಿಗಿನರ್ಸ್ ಯಾರು ಅಂತ ಅಂದರೆ, ಇವಾಗ ತಾನೇ ಸ್ಯಾರಿ ಕುಚ್ಚು ಕಲಿತು ಅವರು ಇವಾಗ ಕ್ಯಾಟಲಾಗ್ಸ್ ಮಾಡಿ ಎಲ್ಲ ಕಡೆ ಅಪ್ರೋಚ್ ಮಾಡಿ ಕ್ಯಾಟಲಾಗ್ಸ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ವ. ಸೊ ಅವರಿಗೆ ಅಂದರೆ ಬಿಗಿನರ್ಸ್ಗೆ ಇದು
ಮತ್ತೆ ಕ್ಯಾಟಲಾಗ್ ಮಾಡ್ಬೇಕಂದ್ರೂ ಅಷ್ಟೇ, ನಾನು ಯಾಕೆ ಇಲ್ಲಿ ಡಾರ್ಕ್ ಶೇಡಲ್ಲೇ ತಗೊಳ್ಳಿ ಥ್ರೆಡ್ಡು ಅಂತ ಹೇಳಿದೆ ಅಂದರೆ, ನಾವು ಕ್ಯಾಟಲಾಗ್ಸು ಪ್ರೆಸೆಂಟ್ ಮಾಡಬೇಕಾದ್ರೆ ನಮಗೆ ಡಿಸೈನ್ಸು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕು, ಆವಾಗ ಚೆನ್ನಾಗಿರುತ್ತೆ ಡಿಸೈನ್ಸು. ನಾವು ಬ್ರೈಟಾಗಿ ಕೊಟ್ಟಾಗ ಟೈಲರ್ಗೆ, ಸೊ ಅವರು ಅಷ್ಟೇ ತುಂಬಾ ಇಷ್ಟಪಡ್ತಾರೆ. ನೀವು ನೋಡಿರ್ಬೋದು ನನ್ನ ವೀಡಿಯೋಗಳನ್ನ. ಸೊ ನೋಡಿ ಇಲ್ಲೆಲ್ಲ ನಾನೇನು ಡಿಸೈನ್ಸ್ ಕೊಟ್ಟಿದ್ದೀನಿ, ಸಾರಿ ಇದೆಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ, ಎಲ್ಲ ಹಿಂಗೆ ಮಡ್ಚ್ಕೊಂಬಿಟ್ಟಿದೆ. ನನ್ನ ವೀಡಿಯೋಗಳು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗತ್ತೆ ಯಾಕಪ್ಪ ಈ ಮೇಡಮ್ ಎಲ್ಲ ಡಾರ್ಕ್ ಶೇಡಲ್ಲಿ ಮಾಡ್ತಾರೆ, ಒಂದೇ ಶೇಡಲ್ಲಿ ಮಾಡ್ತಾರೆ ಅಂತ ನೀವು ಅನ್ಕೋಬೋದು. ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್, ಇದು ನಾವು ಟೈಲರ್ಗೆ ಕೊಡೋದ್ರಿಂದ ಸ್ವಲ್ಪ ಕಲರ್ಸು ಚೆನ್ನಾಗಿ ಬ್ರೈಟಾಗಿರಬೇಕು, ಮತ್ತು ಕಸ್ಟಮರ್ ಕೂಡ ಅದು ನೋಡಿದ ತಕ್ಷಣ ಓ ಚೆನ್ನಾಗಿದೆ ಇದು ಡಿಸೈನು ಅಂತೇಳಿ ಅವರು ಕೂಡ ಆಕ್ಸೆಪ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಡಾರ್ಕ್ ಶೇಡಲ್ಲೇ ತೊಗೊಳ್ಳಿ ಅಂತೇಳಿ ಸಜೆಸ್ಟ್ ಮಾಡ್ತೀನಿ. ಮತ್ತು ಕೆಲವೊಂದು ಬೀಡು ತುಂಬಾ ಕಾಸ್ಟ್ಲಿ ಇರುತ್ತೆ, ಅಂಥ ಬೀಡ್ಗಳು ಅಷ್ಟೇ ನಿಮಗೆ ಯಾವಾಗ ನೆಸೆಸಿಟಿ ಇದೆ ಅಲ್ವಾ ಅಂಥ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿ, ಅದನ್ನು ಬೇರೆ ಟೈಮಲ್ಲಿ ಸ್ಟಾಕ್ ಇಡೋದು ಬೇಡ ಆ ಥರ ಬೀಡ್ಸು. ಫ್ರೆಂಡ್ಸ್ ಈ ಬೀಡ್ ಬಂದು ಮೆಟಲ್ ಬೀಡು ಆ್ಯಕ್ಚುಲಿ, ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದನ್ನು ಅಷ್ಟೇ ತುಂಬ ಕಡಿಮೆ ಪರ್ಚೇಸ್ ಮಾಡಿ, ಮತ್ತು ನಾನು ಪ್ರಿಫರ್ ಮಾಡೋದಿಲ್ಲ ಆ್ಯಕ್ಚುಲಿ ಇದನ್ನ ಬಲ್ಕಾಗಿ ಪರ್ಚೇಸ್ ಮಾಡೋದಕ್ಕೆ, ಯಾಕಂದರೆ ಒಬ್ಬೊಬ್ಬರು ರಿಕ್ವೈರ್ಮೆಂಟ್ಸು ಒಂದೊಂದು ಥರ ಇರುತ್ತೆ. ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬೀಡ್ ತೊಗೋಬೇಕಾಗತ್ತೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಅಂಥೇಳಿ. ಸೊ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಇದು ಕಪ್ಪಾಗತ್ತೆ, ಈ ಬೀಡು ಸ್ವಲ್ಪ ದಿವಸ ಆದಮೇಲೆ ಕಪ್ಪಾಗತ್ತೆ, ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಯಾವ ಥರ ಬೀಡನ್ನ ತೊಗೋಬೇಕು ಅಂತ ಕೇಳಿದರು. ಸೊ ಅವ್ರಿಗೆ ನಾ ಹೇಳಿ ತೋರಿಸ್ತಾ ಇದ್ದೀನಿ ಈಗ. ಸೊ ಇದೇನು ಬೀಡ್ಸ್ ಇದೆ ಅಲ್ವಾ, ಇದು ಅಷ್ಟೇ ಪ್ಲಾಸ್ಟಿಕ್ ಬೀಡ್ಸ್, ಇದು ನೋಡ್ತಾ ಇರ್ಬೋದು ನೀವು, ಇದು ಪ್ಲಾಸ್ಟಿಕ್ ಬೀಡ್ಸು. ಇದನ್ನು ಬೇಕಾದರೆ ನೀವು ಹಾಕೋಬೋದು, ಇದು ಕಪ್ಪಾಗೋದಿಲ್ಲ ಏನಿಲ್ಲ ನೋಡಿ. ಇದು ಬಂದು ಮೆಟಲ್ ಫಿನಿಷಲ್ಲಿರುತ್ತೆ, ಎರಡು ಆಲ್ಮೋಸ್ಟ್ ಒಂದೇ ಸೈಜಲ್ಲಿರುತ್ತೆ ಬೀಡು. ಇದೊಂದು ಚೂರು ದೊಡ್ಡದು ಬರ್ಬೋದು ಅಷ್ಟೇ, ಒಂದು ಸೈಜು ದೊಡ್ಡದು ಬರ್ಬೋದು ನೋಡಿ, ಎರಡು ಒಂದೇ ಸೈಜೇ ಇದೆ ಅದು. ಆ್ಯಕ್ಚುಲಿ ಒಂದು ರೌಂಡ್ ಅಷ್ಟೇ ದೊಡ್ಡದು ಬರ್ಬೋದು ಫ್ರೆಂಡ್ಸ್ ಅದು. ಸೊ ಯಾರಿಗೆ ಅದು ಮೆಟಲ್ ಬೀಡು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳೋರು, ಮತ್ತು ಕೆಲವೊಬ್ಬರು ಟೈಲರು ಹಾಕ್ಸೋದಿಲ್ಲ ಬೋಟಿಗಳಲ್ಲೆಲ್ಲ ಮೆಟಲ್ ಫಿನಿಷಲ್ಲಿ ಹಾಕ್ಸೋದಿಲ್ಲ, ಅವರು ಈ ಥರ ಪ್ಲಾಸ್ಟಿಕ್ ಬೀಡ್ಸ್ನ ಕೇಳ್ತಾರೆ. ಮತ್ತು ಕೆಲವೊಂದು ಕಡೆ ನಮಗೆ ಡಿಸೈನ್ ತುಂಬ ಬ್ರೈಟಾಗಿರಬೇಕು ಅಂತ ಹೇಳಿ ಅವರು ತುಂಬ ಬ್ರೈಟಾಗಿರೋದು ಕಲರ್ ಇದು ಮೆಟಲ್ ಬೀಡನ್ನ ಹಾಕಿ ಅಂತ ನಮ್ಗೆ ಹೇಳ್ತಾರೆ. ಸೊ ಇನ್ನೇನು ಇಲ್ಲ, ವೆರೈಟೀಸ್ ಆಫ್ ಬೀಡ್ಸ್ ಇರುತ್ತೆ, ಫ್ಲವರ್ ಬೀಡ್ಸಲ್ಲೇ ಸುಮಾರು ನೀವು ವೆರೈಟೀಸ್ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ತುಂಬ ರನ್ನಿಂಗ್ ಇದೆ, ಇದಂತೂ ತುಂಬಾ ರನ್ನಿಂಗ್ ಇದೆ ಬೀಡ್, ಇದು ಇದು ಮತ್ತು ಇದು ಮತ್ತು ಇಲ್ಲಿ ಸ್ಟಾರ್ ಶೇಪ್ ಬೀಡ್ ಬಂದಿದೆ. ಸೊ ಇದು ಇದೆಲ್ಲ ತುಂಬಾ ಓಡುತ್ತೆ ಡಿಸೈನ್ಗಳಿಗೆ, ಇದು ತುಂಬ ಜನ ಈ ಬೀಡ್ಸ್ಗಳನ್ನ ಬೇಕು ಅಂತೇಳಿ ಕೇಳಿ ಇದೇ ಬೀಡಲ್ಲೇ ಬೇಕು ನಮಗೆ ಅಂತ ಹೇಳಿ ಡಿಸೈನ್ಗಳನ್ನ ಮಾಡಿಸ್ಕೊಳ್ಳೋದು ಉಂಟು. ಸೊ ಇದರಲ್ಲೇ ಚಿಕ್ಕ ಸೈಜ್ ಇದು, ಇದು ಅಷ್ಟೇ ಕೆಲವೊಂದು ಟೈಮಲ್ಲಿ ತುಂಬಾ ಹೆಲ್ಪ್ಗೆ ಬರುತ್ತೆ ಡಿಸೈನ್. ಇದು ಈ ಡಿಸೈನ್ ಇರೋದು ಬೀಡು ಒಂಥರ ತುಂಬಾ ಹೆಲ್ಪ್ಗೆ ಬರುತ್ತೆ ನಮಗೆ, ಆರ್ಚ್ ಮೇಲೆ ಹಾಕೋದಕ್ಕೂ ಅಷ್ಟೇ ಅಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ ಬೀಡದು. ಜೊತೆಗೆ ರಿಂಗ್ ಬೀಡ್ ಅರೌಂಡ್ ಎಲ್ಲ 10 ರುಪೀಸೇ ಫ್ರೆಂಡ್ಸ್, ಇದು ಆಲ್ಮೋಸ್ಟು ಒಂದು 10 ಅಂದರೆ ಒಂದಿಲ್ಲಿ 115 ಪ್ಯಾಕೆಟ್ಸ್ ಇದೆ ಇಲ್ಲಿ ನನ್ನ ಹತ್ರ. ಸೊ 150 ರುಪೀಸು. ಮತ್ತು ಇದು ಇನ್ನು ದಾರಗಳಿದೆ ಅಲ್ವಾ, ಸೊ ಈ ದಾರ ನಾವು ರೀಟೇಲಾಗಿ ತೊಗೋತೀವಿ ಅಂತ ಅಂದಾಗ ಒಂದು ದಾರ ಬಂದು 24 ರುಪೀಸ್ ಇರುತ್ತೆ. ಇದು ಬಂದು ಬುಲೆಟ್ ಬ್ರ್ಯಾಂಡ್ ಥ್ರೆಡ್, ಇದು ಇದು ಅರೌಂಡ್ 26 ರುಪೀಸ್ ಇಲ್ಲ 24 ರುಪೀಸ್ ಇರುತ್ತೆ. ಇದು ಬಂದು ರಾಜ್ ಬ್ರ್ಯಾಂಡು, ಇದು ಎರಡೂ ಅದು ಅಷ್ಟೇ ಅಷ್ಟೇ ಇರುತ್ತೆ. ಇದು ಕೂಡ ರಾಜ್ ಬ್ರ್ಯಾಂಡೇ, ರಾಜ್ ಅಂದರೆ ನೋಡಿ ಈ ಥರ ಇರುತ್ತೆ ಥ್ರೆಡ್ ಅದು. ಬಟ್ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಥ್ರೆಡ್ಡು. ನಾನು ಜಾಸ್ತಿ ಪ್ರಿಫರ್ ಮಾಡೋ ಥ್ರೆಡ್ ಯಾವುದಪ್ಪ ಅಂತ ಅಂದರೆ ಒಂದು ಬುಲೆಟ್ಟು ಒಂದು ರಾಜು. ಇನ್ ಕೇಸ್ ನಮಗೆ ಬೇಕು ಇನ್ನು ನಮ್ಮ ಏರಿಯಾದಲ್ಲಿ ಸಿಗ್ತಾ ಇಲ್ಲ, ನಮ್ಮ ಏರಿಯಾದಲ್ಲಿ ಬೇರೆ ಸಿಗುತ್ತೆ, ಕೆಲವೊಂದು ಕಡೆ ಚಾಂದ್ ತಾರ ಅಂತ ಏನು ಹೇಳ್ತಾರೆ ಆ ಬೀಡ್ಸ್ ಸಾರಿ ಆ ಥ್ರೆಡ್ ಸಿಗತ್ತೆ, ಅದರಲ್ಲಿ ನಾನು ಪ್ರಿಫರ್ ಮಾಡೋದೇನಪ್ಪ ಅಂತ ಅಂದರೆ ಗ್ರೀನ್ ಕಲರ್ ಬಾಕ್ಸಲ್ಲಿ ಬರೋ ಥ್ರೆಡ್ನ ಯಾವುದೇ ಕಾರಣಕ್ಕೂ ತೊಗೋಬೇಡಿ ಅದನ್ನು. ಅದು ತುಂಬ ತೆಳು ಇರುತ್ತೆ ಥ್ರೆಡ್ಡು, ನಾವು 6 ಸ್ಟ್ರ್ಯಾಂಡ್ಸ್ ಮಾಡ್ಕೊಂಡಾಗೂ ಅಷ್ಟೇ ಒಂದು ಒಳ್ಳೆ ಡಿಸೈನ್ ಕೊಡೋದಕ್ಕಾಗೋದಿಲ್ಲ ಅದರಲ್ಲಿ. ಅದೇ ಚಾಂದ್ ತಾರ ಇದರಲ್ಲಿ ಬ್ಲೂ ಕಲರ್ ಬಾಕ್ಸಲ್ಲಿ ಬರುತ್ತೆ ಥ್ರೆಡ್ಡು, ಅದು ತುಂಬಾ ಚೆನ್ನಾಗಿರುತ್ತೆ.
ಸೊ ಇನ್ವೆಸ್ಟ್ ಲೆಸ್ ಅಂತ ಹೇಳ್ತೀನಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ, ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಜೊತೆಗೆ ನಾವು ಕ್ಲಾಸಸ್ ಮಾಡೋರು ನಾವು ಯಾವ ಥರ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡಬೇಕು ಅಂತ ಕೇಳ್ತಾ ಇದ್ರು ನನಗೆ. ಸೊ ಅದಕ್ಕೆಲ್ಲ ಏನಿಲ್ಲ, ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗೆ ನೀವು ಪ್ರೊವೈಡ್ ಮಾಡ್ಬೋದು. ಯಾಕಂದರೆ ನೀವು ಹೇಳ್ಕೊಡೋ ಡಿಸೈನು ಒಂದೊಂದು ಬೀಡನ್ನ ಹಾಕಿ ಮಾಡಿದ್ರೇ ಆಗುತ್ತೆ. ಸೊ ನೀವು ಇದಕ್ಕಿಂತ ಕಡಿಮೆನೆ ಕೊಡಿ ಅಂತ ಹೇಳ್ತೀನಿ. ನಾವು ಕಲಿಯೋವರೆಗೂ ಅಷ್ಟೇ ಅಲ್ವಾ ನಮ್ಮ ಜೊತೆ ಅವರು. ಸೊ ಅದಕ್ಕಿಂತ ಕಡಿಮೆನೆ ಕೊಡಿ ಅಂತ ಕೇಳ್ತೀನಿ. ಸೊ ಕ್ಲಾಸಸ್ ಮಾಡೋರಿಗೂ ಅಷ್ಟೇ ಇಷ್ಟೇ ಪ್ರೊವೈಡ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರನೇ ಎಕ್ಸ್ಟ್ರಾ ಇತ್ತು ಬೀಡ್ಸು, ಅದೆಲ್ಲ ಸ್ವಲ್ಪ ಜಾಸ್ತಿ ಇದೆ, ನಮ್ಗೆ ಅದನ್ನು ಯೂಸ್ ಆಗ್ತಾ ಇಲ್ಲ ಅಂತ ಅಂದಾಗ ಅದೇ ಬೀಡನ್ನ ಅವ್ರಿಗೆ ಕಲಿಯೋದಕ್ಕೆ ನೀವು ಕೊಡಿ. ಮತ್ತು ಥ್ರೆಡ್ಗಳು ಎಷ್ಟು ಪ್ರೊವೈಡ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಥ್ರೆಡ್ಡು ಏನಿಲ್ಲ ಫ್ರೆಂಡ್ಸ್, ಒಂದು 10 ಕಲರ್ಸ್ನ ಪ್ರೊವೈಡ್ ಮಾಡಿ ಅವ್ರಿಗೆ ಕೊಡಿ ಅಂತ ನಾನು ಹೇಳ್ತೀನಿ, ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನಾವು ಒಂದು ಕಲರ್ಗೆ 6 ಸ್ಟ್ರ್ಯಾಂಡ್ಸ್ ಎಲ್ಲ ದಾರ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸೊ ಅದೇ ಥರ ನೀವು ಅವ್ರಿಗೆ ಗೈಡ್ ಮಾಡಿ. ಮತ್ತು ಹೊಸದಾಗಿ ಕ್ಲಾಸ್ ಸ್ಟಾರ್ಟ್ ಮಾಡೋರು ಅಷ್ಟೇ ಇದಕ್ಕೆ ಇಷ್ಟು ಬೀಡ್ಸ್ನ ಕೊಡಿ, ಇಲ್ಲ ಇದಕ್ಕಿಂತ ಕಡಿಮೆನೆ ಕೊಡಿ ನೀವು ಅವರಿಗೆ. ಯಾಕಂದರೆ ನಾವು ಒಂದು ಡಿಸೈನ್ ಒಂದೇ ಸರ್ತಿ ಹೇಳ್ಕೊಡೋದು, ಇನ್ ಕೇಸ್ ಅದು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದಾಗ ಅವ್ರಿಗೆ ರಿಮೈನ್ ಇನ್ನು ಎಷ್ಟು ಮಿಕ್ಕಿರುತ್ತೆ ಬೀಡು ಅದರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜಾಸ್ತಿ ಮೆಟೀರಿಯಲ್ಸ್ ಕೂಡ ಪ್ರೊವೈಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ವರ್ಕ್ ಆಗೋದಿಲ್ಲ. ಅದರಿಂದ ನೀವು ಫೀಸ್ ತಗೊಳ್ಳೋದಕ್ಕೂ ಅಲ್ಲಿ ಪ್ರೊವೈಡ್ ಮಾಡೋದಕ್ಕೂ ತುಂಬಾ ವೇರಿಯೇಷನ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ಲಾಸಸ್ ಸ್ಟಾರ್ಟ್ ಮಾಡೋರಿಗೂ ಅಷ್ಟೇ ನಾನು ಹೇಳೋದು. ಮತ್ತು ಇದು ತುಂಬ ಸಿಲ್ಲಿ ಅಂತ ಅನಿಸ್ಬೋದು ಕ್ಲಾಸಸ್ ಸ್ಟಾರ್ಟ್ ಮಾಡೋರಿಗೆ. ಇದರಲ್ಲಿ ಕೆಲವೊಂದು ಒಂದೊಂದು ಡಿಸೈನ್ಗೆ ಒಂದೊಂದು ಬೀಡ್ಸು, ಇಲ್ಲ ಒಂದೇ ಡಿಸೈನ್ ಫ್ಲವರ್ದು ನೀವು ಪ್ರೊವೈಡ್ ಮಾಡಿ ಅದರಲ್ಲೇ ವೆರೈಟೀಸ್ ಹೇಳ್ಕೊಡ್ಬೋದು ನೀವು ಡಿಸೈನ್ಸು, ಅದೇನು ತೊಂದರೆ ಇಲ್ಲ. ಮತ್ತು ಕ್ಲಾಸಸ್ ಮಾಡೋರಿಗೆ ಮೆಟೀರಿಯಲ್ಸು ಅಷ್ಟೇ, ಆದಷ್ಟು ನಿಮ್ಮ ಹತ್ರ ಯಾವುದು ಮಿಕ್ಕಿದೆ ಅಲ್ವಾ ಸೊ ಅದರಲ್ಲೇ ನೀವು ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ ನಾನು. ನಿಮ್ಮಲ್ಲೇ ಮಿಕ್ಕಿರೋವಂಥದ್ದು ಕೊಡಿ. ಕ್ಲಾಸಸ್ ಮಾಡೋರು ಅಷ್ಟೇ, ನಿಮ್ಮಲ್ಲೇ ಕೂತು ಅವರು ಬೀಡ್ಸ್ನ ಯೂಸ್ ಮಾಡಬೇಕು. ಅದನ್ನು ಮನೆಗೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಯೂಶಲಿ ಕೊಡೋದಿಲ್ಲ ಯಾರು ಅದನ್ನು ಮನೆಗೆ, ಅವ್ರ ಮನೆಯಲ್ಲೇ ಮಾಡಬೇಕು ಅಂತ ಅಂದರೆ ಅವರೇ ಸಪ್ರೇಟಾಗಿ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿಕೊಂಡು ಮಾಡೋದಕ್ಕೆ ಹೇಳಿ. ನೀವೇನು ಕ್ಲಾಸಸ್ ಮಾಡ್ತೀರ, ಕ್ಲಾಸಲ್ಲಷ್ಟೇ ಯೂಸ್ ಮಾಡೋದಕ್ಕೆ ನಾನು ಬೀಡ್ಸ್ನ ಪ್ರೊವೈಡ್ ಮಾಡಿ ಅಂತ ಹೇಳ್ತೀನಿ. ನಾನು ಹಾಗೆ ಮಾಡೋದು, ಥ್ರೆಡ್ಡು ಅಷ್ಟೇ ಕೊಟ್ಬಿಡ್ತೀನಿ ಥ್ರೆಡ್ಡು. ಬಟ್ ಈ ಬೀಡ್ಸ್ ಎಲ್ಲ ಏನು ಬರುತ್ತೆ ಅಲ್ಲ, ಸೊ ಈ ಬೀಡ್ಸ್ಗಳನ್ನ ಮಾತ್ರ ನಾನು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅಥವಾ ಕ್ಲಾಸಲ್ಲಿ ನಾನು ಹೇಳ್ಕೊಡೋದಕ್ಕಷ್ಟೇ ನಾನು ಬೀಡನ್ನ ಕೊಡೋದು, ಮನೆಗೆಲ್ಲ ಬೀಡ್ ಕೊಡೋದಿಲ್ಲ. ಸೊ ಅವ್ರಿಗೆ ನೀವು ಪರ್ಚೇಸ್ ಮಾಡಿ ಅದರ ಡಿಸೈನು ನಿಮ್ಮ ಕ್ಯಾಟಲಾಗ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೀವು ಹಾಗೆ ಮಾಡಿ. ಯಾಕಂದರೆ ನೀವು ಬೀಡ್ಗೆ ಇನ್ವೆಸ್ಟ್ ಮಾಡಿದಾಗ ಅಂದರೆ ನೀವು ಎಷ್ಟು ಬೀಡನ್ನ ಅವ್ರಿಗೆ ಕೊಟ್ಟಿರ್ತೀರ ಕೆಲವೊಂದು ಸತಿ ಅಷ್ಟು ಅವ್ರ ಕಡೆಯಿಂದ ರಿಟರ್ನ್ ಅಮೌಂಟ್ ಬರೋದಿಲ್ಲ ನಮಗೆ. ಬಾರ್ಗೇನ್ ಮಾಡೋದು ಜಾಸ್ತಿ ಕ್ಲಾಸಸ್ ಮಾಡೋರ ಹತ್ರ. ಸೊ ನನಗಿದೆಲ್ಲ ಎಕ್ಸ್ಪೀರಿಯನ್ಸ್ ಆಗೋಗಿದೆ ಇದು. ಮತ್ತು ಇದರಲ್ಲಿ ಇದು ಬಂದು ಪ್ಯಾರೆಟ್ ಬೀಡ್. ಇದು ಇಷ್ಟು ಬೀಡ್ಗೆ ನಾನು 100 ರುಪೀಸ್ ಪೇ ಮಾಡಿದ್ದೀನಿ. ಇದಕ್ಕೆ ಹೋಲ್ಸೇಲಲ್ಲಿ ನಾನು 100 ರುಪೀಸ್ ಪೇ ಮಾಡಿರೋದು. ಅರೌಂಡ್ ಒಂದು 20 ಬೀಡ್ಸ್ ಇರ್ಬೋದಷ್ಟೇ, 20-25 ಬೀಡ್ಸ್ ಇರ್ಬೋದಷ್ಟೇ. ಅದು ಹೋಲ್ಸೇಲಾಗೇ ನಾನು ಅಷ್ಟು ಕೊಟ್ಟಿದ್ದು ದುಡ್ಡು ಅವರಿಗೆ. ಬಟ್ ಹೋಲ್ಸೇಲಲ್ಲಿ ಫುಲ್ಲು ಒಂದು ಲೈನ್ ಬರುತ್ತೆ, ನಮಗೇನು ಕ್ರಿಸ್ಟಲ್ ಲೈನ್ ಸಿಗುತ್ತಲ್ಲ ಇಲ್ಲಿ ಈ ಥರ ಲೈನೇ ಸಿಗುತ್ತೆ. ಬಟ್ ಒಂದು ಲೈನ್ ಅರೌಂಡ್ 400 ರುಪೀಸ್ ಇರುತ್ತೆ ಹೋಲ್ಸೇಲ್ಗೆ ಹೋಗ್ತೀವಿ ಅಂತ ಅಂದರೆ. ಫ್ರೆಂಡ್ಸ್ ಇನ್ನೇನು ಇಲ್ಲ, ಇಷ್ಟೇ ನಾನು ಹೇಳಿದ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ಸೊ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಇನ್ ಕೇಸು ಯಾವಾಗಾದರೂ ಕಾಲ್ ಮಾಡಿದ್ರೆ ನಾನು ಅಟೆಂಡ್ ಮಾಡ್ತೀನಿ. ಇನ್ ಕೇಸ್ ಅಟೆಂಡ್ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬಿಸಿ ಇರ್ತೀನಿ ಅಂತ ಹೇಳಿ. ಸೊ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟೇ ಫ್ರೆಂಡ್ಸ್. ನಿಮಗೆ ನಾನು ಹೇಳಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಾನು ಆ್ಯಸ್ ಯೂಶ್ವಲ್ ಹೇಗೆ ರೆಗ್ಯುಲರಾಗಿ ಎಲ್ಲರತ್ತೋ ಮಾತಾಡ್ತೀನೋ ಹಾಗೆ ಮಾತಾಡ್ಕೊಂಡು ಹೋಗಿದ್ದೀನಿ. ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಬ್ರೀಫಾಗಿ ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.